ಡಿಸೆಂಬರ್ ಒಳಗೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರ ಪತನ ಆಗುತ್ತೆ, ನಾನು ಜ್ಯೋತಿಷ್ಯನಲ್ಲ, ಆದರೆ ಈ ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ ನಾಯಕರೇ ಈ ಸರ್ಕಾರವನ್ನ ಬೀಳಿಸ್ಕೊಳ್ತಾರೆ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಡೆದಿರುವಂತದ್ದು. ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ, ವಿಜೇಂದ್ರ ಮಹೇಶ್ ಅಣ್ಣ ಹೇಳ್ತೇನೆ, ಇವತ್ತು ಈ ಸರ್ಕಾರ ಅವರೇ ತಕ್ಕಂತಾರೆ. ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಒಂದು ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ, ವಿಜೇಂದ್ರ ಮಹೇಶ್ ಅಣ್ಣ ಹೇಳ್ತೇನೆ, ಇವತ್ತು ಈ ಸರ್ಕಾರ ಅವರೇ ತಕ್ಕಂತಾರೆ. ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಒಂದು ಈ ಚುನಾವಣೆಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.